ಹಾಯ್ ನಮಸ್ತೆ. ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಹೊಸ? ಖಂಡಿತ ಖಂಡಿತ ಒಳ್ಳೆ ಸ್ಪಂದನೆ ಇದೆ ಎಲ್ಲ ಕಡೆ. ಏನು ಜನ ಬೆಂಬಲಿಸ್ತಾ ಇದ್ದಾರೆ, ಏನು ಸೋಷಿಯಲ್ ಮೀಡಿಯಾ ಇರ್ಬೋದು, ಟಿ ವಿ ಮಾಧ್ಯಮಗಳಿರ್ಬೋದು, ಇದರ ಲೈವಲ್ಲಿ ಮಾತಾಡಿದಾಗ ಜನ ನಮ್ಮ ಹತ್ರ ಮಾತಾಡೋದಿರ್ಬೋದು, ಆಮೇಲೆ ಊರೂರಿಗೆ ಹೋದಾಗ ಒಂದೊಂದು ಹಳ್ಳಿಗಳು ಒಂದೊಂದು ಇದು ಅವ್ರ ಜೊತೆ ಎಲ್ಲ ಮಾತಾಡಿದಾಗ ಅವ್ರ ಎಕ್ಸ್ಪೆಕ್ಟೇಷನ್, ಅವ್ರು ಏನು ಬಯಸ್ತಾರೆ ಎಲ್ಲ ತುಂಬ ಚೆನ್ನಾಗಿದೆ. ನಿನ್ನೆ ಯಾರೋ ಹೇಳ್ತಾ ಇದ್ರು ಕ್ಯಾಶ್ಲೆಸ್ ಅಂದರೆ ಕ್ಯಾಶ್ಲೆಸ್ ಅಂತ ಹೇಳ್ತಾ ಇದ್ದಾರೆ, ಇದು ವೋಟ್ಲೆಸ್ ಆಗ್ಬೋದು ಅಂತ ಹೇಳ್ತಾ ಇದ್ರು. ಸಂತೋಷ ಆಗಲಿ, ಏನು ಅದೇ ನಾವು ಅದನ್ನು ಬಯಸೇ ಇಲ್ಲ ನಾವು. ಅಂದರೆ ಕ್ಯಾಶು ಕ್ಯಾಶ್ಲೆ ಇಂಪಾರ್ಟೆಂಟ್ ಆದಾಗ ವೋಟ್ಲೆಸ್ ಆದರೆ ನನಗೇನು ಬೇಜಾರಿಲ್ಲ. ಈಗ ಕ್ಯಾಶ್ಲೆಸ್ ಕರೆಕ್ಟ್ ಅಂದರೆ ಅದರಲ್ಲೇ ಹೋಗಲಿ ಜನ ಅಂತ. ದುಡ್ಡಿಲ್ಲದಿದ್ದರೆ ಚುನಾವಣೆಯಲ್ಲಿ ಸ್ಪರ್ಧಿಸ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ ಇವತ್ತಿನ ದಿನದಲ್ಲಿ? ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಭಿಕ್ಷೆ ಬೇಡ್ತಿಲ್ಲ ನಾನು. ನನ್ನ ಒಂದು ಕರ್ತವ್ಯ, ನಾನೊಬ್ಬ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ, ನನಗೆ ಸತ್ಯ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಉಪೇಂದ್ರ ಅವರು ಇವತ್ತು ಬಂದಿದ್ದಾರೆ ಉಡುಪಿಗೆ, ಬರಬೇಕಿದ್ರೆ ಅವರಿಗೆ ವೆಹಿಕಲ್ ಚಾರ್ಜ್ ಇದೆ, ಪ್ರೆಸ್ ಮೀಟ್ ಮಾಡಬೇಕಿದ್ರೆ ಅವ್ರಿಗೆ ಖರ್ಚು ಇದೆ, ಅವ್ರ ಹಿಂಬಾಲಕರು ಒಂದಷ್ಟು ಗಾಡಿ ತಗೊಂಡು ಬಂದಿದ್ದಾರೆ, ಈ ಹಿನ್ನೆಲೆಯಲ್ಲಿ ದುಡ್ಡು ಬೇಕೇ ಬೇಕು. ಹೌದು, ನಾನು ಮೊದಲೇ ಹೇಳಿದ್ದೀನಿ ಮಿನಿಮಮ್ ಎಕ್ಸ್ಪೆನ್ಸಸ್, ಏನೋ ನಾನು ಹೋಗ್ತೀನಿ ಒಂದು ಹೋಟ್ಲಲ್ಲಿ ಉಳ್ಕೊಂಡು ಊಟ ಮಾಡ್ತೀನಿ, ಆ ಖರ್ಚುಗಳು ನನ್ನ ಭರಿಸಕ್ಕೆ ನನಗೆ ಯೋಗ್ಯತೆ ಇದೆ, ದೇವರು ಅದನ್ನು ಕೊಟ್ಟಿದ್ದೀನಿ, ಅಷ್ಟು ನಾನು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಫಂಡ್ ಕೇಳ್ತಾ ಇಲ್ಲ, ಅದಕ್ಕೆ ನಾನು ಹೇಳ್ತೀನಿ, ನಾನು ಭಿಕ್ಷೆ ಬೇಡಿ ರಾಜಕಾರಣ ಮಾಡ್ತಿಲ್ಲ, ನಾನು ಮಾಡ್ತೀನಿ, ನಾನು ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನೀವು ಒಬ್ಬರು ಮಾಡ್ಬೋದು, ನಿಮ್ಮ ಹಿಂಬಾಲಕರಲ್ಲಿ ಬೇಡ, ನಾನೊಬ್ಬ, ನನಗೆ ಭಾಳ ಇಂಪಾರ್ಟೆಂಟು. ಫಸ್ಟ್ ಪ್ರತಿಯೊಬ್ಬನು ಈ ದೇಶದಲ್ಲಿ ಅದು ತಿಳ್ಕೊಬೇಕು, ನಾನೊಬ್ಬ ಈ ದೇಶದಲ್ಲಿ ನಾನೊಬ್ಬ ಎದ್ನಿಲ್ಲದೆ ಇಂಪಾರ್ಟೆಂಟ್. ಅವ್ನು ನಿಂತಿಲ್ಲ, ಇವ್ನು ನಿಂತಿಲ್ಲ ಅನ್ಕೊಂಡು ಎಲ್ಲರೂ ಕೂತಿದ್ದೀವಿ. 224 ಮುಖ್ಯಮಂತ್ರಿಗಳು ನಿಮಗೆ ಬೇಕಾಗಿದ್ದಾರೆ ಅಂತ ಹೇಳಿದ್ರಿ. ಹೌದು, ಅಷ್ಟು ಜನ ಹಾಗಾದ್ರೆ ಅದು ದುಡ್ಡಿದವರೆ ಬೇಕಾಗ್ತದೆ ನಿಮಗೆ? ಬೇಕಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಖಂಡಿತ ಬೇಕು ನಿಮಗೆ, 10,000 ರೂಪಾಯಿ 15,000 ರೂಪಾಯಿ ಇದೆ. ನಾನು ದಿನಕ್ಕೆ 3,000, ಒಂದು ತಿಂಗಳಿಗೆ 3,000 ದುಡಿಯೋನು, ನನಗೆ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ ಬೇಡ, ಬರಬೇಡಿ ನೀವು, ನಿಮ್ಗೆ 10,000 ರೂಪಾಯಿ ದುಡಿಯ ಯೋಗ್ಯತೆ ಇಲ್ಲ, ನೀವು ಯಾಕೆ ಬರ್ತೀರಾ ಅಂದ್ರೆ ಅಂತವ್ರು ಬೇಡ ನಿಮಗೆ. ಅಲ್ಲ, ನೀವು 10,000 ರೂಪಾಯಿ ನಿಮಗೆ ಒಂದು ಎಲೆಕ್ಷನ್ ಇಟ್ಕೊತೀನಿ, ನಾನು ಇದು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಇರೋದು ನಾನು ಹೇಳ್ತಾ ಇರೋದು, ಏನು ಹೇಳಿ, ಒಂದು ಸಂವಿಧಾನ ಇದೆ, ಆ ಸಂವಿಧಾನದಲ್ಲಿ ಏನು ಹೇಳಿದ್ರು ಅದನ್ನ ನಾನು ಹೇಳ್ತೀನಿ, ನಾನು ಇಲ್ಲಿ ಕ್ರಿಯೇಟ್ ಮಾಡಿಲ್ಲ, ನಾನು ಇಷ್ಟು ದುಡ್ಡು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಸಂವಿಧಾನದಲ್ಲಿ ಇರೋದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಬೇಕು, ಕರೆಕ್ಟಾ? ಅದನ್ನು ಧಿಕ್ಕರಿಸಿ ಕೆಲಸ ಮಾಡೋಕ್ಕಾಗತ್ತಾ? ಅಂದ್ರೆ ತಾವು ಹೇಳ್ತಾ ಇರುವಂತದ್ದು ದುಡ್ಡಿದ್ದವರು ಅಂದ್ರೆ ಮಿನಿಮಮ್ ಒಂದಿಷ್ಟು ದುಡ್ಡು ಕಾನ್ಸ್ಟಿಟ್ಯೂಷನ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಹಿಂಗಿದೆ ಸ್ವಾಮಿ ನೋಡಿ, ಒಂದು ಠೇವಣಿ ಅಂತ ಒಂದು ದುಡ್ಡಿದೆ, ಆ ದುಡ್ಡನ್ನು ಒಂದು 10,000 ರೂಪಾಯಿ ಅದೇನೋ 5,000 ರೂಪಾಯಿ ಏನೋ ಇದೆ, 5,000 ರೂಪಾಯಿ ಕಟ್ಕೊಂಡು ನಿಮ್ಮ ವಿಚಾರಗಳು, ನಾಲ್ಕು ಮನೆಗೆ ಹೋಗಬೇಕು, ನಾಲ್ಕು ವಿಚಾರ ನಿಮ್ಮ ವಿಚಾರ ನೀವು ಹೇಳಬೇಕು, ಅದಕ್ಕೆ ನಾನು ನನ್ನ ಜೊತೆ ಸೇರ್ಕೊಂಡು ನಾನು ನಿಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಹತ್ರ ಕೆಲಸ ಮಾಡ್ತೀನಿ. ಬೇರೆ ಪಕ್ಷಗಳು ಪಾರ್ಟಿ ಫಂಡ್ ಅಂತ ಕೊಡ್ತಾವೆ, ಉಪೇಂದ್ರ ಅವರ ಪಕ್ಷದಿಂದ ಏನಾದರೂ ಪಾರ್ಟಿ ಫಂಡ್ ಸಿಗತ್ತಾ ಎಲೆಕ್ಷನ್? ಅರ್ಥ ಆಗಲಿಲ್ಲ ನನಗೆ. ಎಲೆಕ್ಷನ್ ಖರ್ಚಿಗೆ ಯಾವ ಎಲೆಕ್ಷನ್ ಖರ್ಚಿಗೆ? ಈಗ ಯಾರೊಬ್ಬರು ಶಾಸಕರಿಗೆ ಉಡುಪಿಯಲ್ಲಿ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಅಂತ ಇದ್ದಾರೆ, ಅದರಿಗೆ ಬಿಜೆಪಿಯೋ ಕಾಂಗ್ರೆಸ್ನವರು ಒಂದು ಇಂತಿಷ್ಟು ಅಂತ ಅಮೌಂಟ್ ಕೊಡ್ತಾರೆ ಖರ್ಚಿಗೆ, ಚುನಾವಣಾ ಖರ್ಚಿಗೆ. ಗೊತ್ತಾ ನಿಮ್ಗೆ? ಕನ್ಫರ್ಮ್ ಕೊಡ್ತಾರೆ? ಎಂತ ಕೊಡ್ತಾರೆ? ಹೋಗಿ ಮತ್ತೆ ಅಲ್ಲೇ ಹೋಗಿ ಕೆಲಸ ನಿಂತ್ಕೊಳ್ಳಿ. ಅಂದ್ರೆ ಉಪೇಂದ್ರ ಅವರಿಂದ ಯಾವ್ದು ಬರೋದಿಲ್ಲ ಆಗದೆ? ಅಲ್ಲ, ನಾನು ಮಾಡೋ ಖರ್ಚು ನಾನು ಮಾಡ್ತಾ ಇದ್ದೀನಲ್ಲ, ನಾನು ಮಾಡೋ ಕೆಲಸ ನನಗೆ ಏನು ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಖರ್ಚು ನಾನು ಮಾಡ್ತಾ ಇದ್ದೀನಿ. ರಾಜಕೀಯ ವಲಯದಲ್ಲೂ ಚರ್ಚೆ ಆಗ್ತದೆ ಉಪೇಂದ್ರ ಅವರ ಚಿತ್ರಗಳು ಎಷ್ಟು ಕನ್ಫ್ಯೂಷನ್ ಇದೆಯೋ, ಅವರ ರಾಜಕೀಯ ಚಿಂತನೆಗಳು ಕೂಡ ಅಷ್ಟೇ ಕನ್ಫ್ಯೂಷನ್ ಇದೆ ಹೇಳ್ತಾರೆ. ಜನರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ನೀವು ಪಾರದರ್ಶಕತೆ ಬಗ್ಗೆ ಮಾತಾಡ್ತಿದ್ದೀರಿ. ಅದೇ, ಪಾರದರ್ಶಕತೆ ಬೇಕಾಗಿಲ್ಲ ಅನ್ನೋರಿಗೆ ಏನು ಕ್ಲಾರಿಟಿ ಸಿಗಲ್ಲ. ಪಾರದರ್ಶಕತೆಯ ಬಗ್ಗೆ ಆಮ್ ಆದ್ಮಿ ಪಕ್ಷ ಮಾತಾಡ್ತು, ಇವತ್ತು ಅದರ ಸ್ಥಿತಿ ಏನಿದೆ, ನೀವ್ ಹೆಂಗ್ ಡಿಸೈಡ್ ಮಾಡ್ತೀರಾ ಏನಾಗಿದೆ ಅಂತ? ಸಂಪೂರ್ಣವಾಗಿದೆ. ನೀವ್ ಹೆಂಗ್ ಹೇಳ್ತೀರಾ ಸರಿ ಕೆಲಸ ಮಾಡ್ತೀರಾ? ಅರವಿಂದ್ ಕೇಜ್ರಿವಾಲ್ ಸಂಪೂರ್ಣವಾಗಿ ಯೂಟರ್ನ್ ಮಾಡಿದ್ದಾರೆ. ನೀವ್ ಹೆಂಗ್ ಹೇಳ್ತೀರಾ? ಹೆಂಗ್ ಹೇಳ್ತೀರಾ? ಉಚಿತ ವಿದ್ಯುತ್ ಸಿಗ್ತಾ ಇಲ್ಲ, ನೀವ್ ಹೇಳದೆ ಸತ್ಯನ? ನೀವ್ ಹೇಳದೆ ಸತ್ಯನ? ನೀವ್ ಹೋಗಿ ಡೆಲ್ಲಿ ನೋಡಿದಿರಾ ಏನಾಗಿದೆ ಅಂತ? ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ಮ ಹತ್ರ? ಇದೆಯಾ ನಿಮ್ಮ ಹತ್ರ? ಬದಲಾವಣೆ ಆಗಿದೆ ಅಂತ ಹೇಳ್ತೀರಾ? ಇದೆಯಾ ನಿಮ್ಮ ಹತ್ರ? ಡಾಕ್ಯುಮೆಂಟ್ ಶೀಟ್ ಮಾತಾಡಿ, ಇಲ್ಲ ಅಲ್ಲಿ ಏನೋ ಆಗಿಲ್ಲ ಅಂತ ಹೇಳಿ. ರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಇದಾವೆ ಅರವಿಂದ್ ಕೇಜ್ರಿವಾಲ್ ಸ್ವಾಮಿ, ನೀವ್ ಹೇಳೋದೆಲ್ಲ ಸತ್ಯ ಅನ್ಕೊಂಡ್ಬಿಟ್ಟಿರ ನೀವು. ನೀವ್ ಅನ್ಕೊಂಡಿದ್ದೀರಾ, ನೀವ್ ಅನ್ಕೊಂಡಿರೋದು ನೀವ್ ನೋಡ್ತಿರೋದೇ ಸತ್ಯ ಅಂತ. ಸತ್ಯ ಬೇರೆನೂ ಇರುತ್ತೆ, ನಿಮಗೊಂದ್ ಸತ್ಯ ಆದ್ರೆ ನನಗೊಂದ್ ಸತ್ಯ ಇರುತ್ತೆ. ನಾನು ನನ್ನ ಸತ್ಯದ ಬಗ್ಗೆ ಜನಲೋಕಪಾಲ್ ಬಿಲ್ ಏನಾಯ್ತು? ಜನಲೋಕಪಾಲ್ ಬಿಲ್ ಫಸ್ಟ್ ಆಫ್ ಆಲ್ ಹೇಳಿ, ಜನಲೋಕಪಾಲ್ ಬಿಲ್ ಬಂದ್ರೆ ನಿಮಗೆ ಒಂದು ಲೋಕಪಾಲ್ ಅಂತ ಒಂದ್ 10 ಜನ ಅಲ್ಲಿ ಬಂದು ಕೂತ್ಕೊಂಡ್ರೆ ಕರಪ್ಷನ್ ನಿಂತೋಗ್ಬಿಡುತ್ತಾ? ಉಪೇಂದ್ರ ಅವರ ಚಿಂತನೆ ಅದಕ್ಕೆ ನಾನು ಹೇಳ್ತಿರೋದು, ಎಸಿಬಿ ಲೋಕಾಯುಕ್ತ ಜನಲೋಕಪಾಲ್ ಯಾವ್ದು ಬೇಡ ಹೇಳಿ. ಒಂದ್ ನಿಮಿಷ, ನಿಮಗೆ ಬದಲಾವಣೆ ಬೇಕಾ ಬೇಡವಾ? ಒಂದು ಮಾತು ಹೇಳಿ, ನೀವು ಈ ದೇಶದ ಪ್ರಜೆ, ನಿಮ್ಗೆ ಏನಾರ ಆಗಬೇಕು ಆಗಬೇಕು ಅಂತ ಎಲ್ಲರಿಗೂ ಇದೆ, ಇದೆಯಾ? ಮಾಡಕ್ ರೆಡಿ ಇದೀರಾ ನೀವು? ಇಲ್ಲ, ರೆಡಿ ಇದೀವಿ, ಆದ್ರೆ ಸರಿಯಾದ ಒಂದು ಆಲೋಚನೆ ಬೇಕು. ಬನ್ನಿ, ನಮ್ಮ ಚಿಂತನೆಯನ್ನ ಎದುರಿಡಬೇಕು. ನಿಮ್ಗೆ ಯೋಚನೆ ಇಲ್ವಾ? ಒಳ್ಳೆ ಆಲೋಚನೆ ಇಲ್ವಾ? ಬನ್ನಿ, ನಾನು ಜಾಗ ಮಾಡ್ಕೊಡಿದೀನಿ, ನಾನು ಮಾಡ್ತೀನಿ ಅಂತ ಹೇಳ್ತಿಲ್ಲ, ಬನ್ನಿ ಆಗತ್ತ ನಿಮ್ಗೆ. ನೀವು ಯುವಕರು ಬನ್ನಿ. ಚಿರಂಜೀವಿ ಅವರು ಇದ್ದಾರೆ. ನಾನು ಚಿರಂಜೀವಿ ಬಗ್ಗೆ ಮಾತಾಡಬೇಡ, ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀನಿ. ನಿಮ್ಗೆ ಆಲೋಚನೆ ಇದೆಯಾ? ಬರಕ್ರೆಡಿ ಇದೀರಾ? ಬನ್ನಿ. ಆದ್ರೆ ಉಪೇಂದ್ರ ಅವರ ಆಲೋಚನೆ ಬಿಡಿ, ನಿಮ್ಮ ಯೋಚನೆ ಹೇಳಿ. ನಿಮ್ಮ ಹೆಸರೇನು? ಶ್ರೀಕಾಂತ್. ಶ್ರೀಕಾಂತ್ ಇಲ್ವಾ? ಶ್ರೀಕಾಂತ್ ಈ ದೇಶದ ಪ್ರಜೆ ಅಲ್ವಾ? ಶ್ರೀಕಾಂತ್ ಮಾಡ್ಬೇಕು ಅನ್ನೋ ಮನಸ್ಸಿದೆಯಾ? ಖಂಡಿತ. ಜಾಗ ಕೊಟ್ಟಿದ್ದೀನಿ, ಬನ್ನಿ. ನಿಮ್ ಬಗ್ಗೆ ನಿಮ್ ಡೌಟ್ ಇದೆಯಾ? ನಾಳೆ ಕರಪ್ಟ್ ಆಗ್ತೀನಿ ಅಂತ? ಅಂದ್ರೆ ಇದು ಒಂದು ಗೋಜಲ್ ಗೋಜಲ ಅಲ್ಲ, ನಿಮ್ಗೆ ಗೋಜಲ್, ನಿಮ್ ಮನಸ್ಸನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ, ನಾನು ಆನೆಸ್ಟ್ ಆಗಿ ವರ್ಕ್ ಮಾಡ್ತೀನಿ, ನಾನು ಸಂಬಳಕ್ಕೆ ವರ್ಕ್ ಮಾಡ್ತೀನಿ, ರೆಡಿ ಇದ್ರೆ ಬನ್ನಿ, ಡೌಟ್ ಇದ್ರೆ ಬರಬೇಡಿ, ಸಿಂಪಲ್. ನಾನು ಬರ್ತೀನಿ ನಿಮ್ ಜೊತೆ, ನಾನು ಏನ್ ಮಾಡ್ಬೇಕು? ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆ?
ನೀವು ಚಿರಂಜೀವಿ ಅವ್ರು ಸಿಗ್ದಾಗ ಈ ಕ್ವಶನ್ ಕೇಳಿ, ಅವ್ರ ಈ ವ್ಯವಸ್ಥೆ ಎಲ್ಲರನ್ನೂ ಆತರ ಒಂದು ಒತ್ತಡಕ್ಕೆ ಸಿಲುಕಿಸುತ್ತೆ ಅಂತ ನಿಮ್ಗೆ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ? ಡೌಟ್ ಇದೆಯಾ? ಖಂಡಿತ ನಿಮ್ಗೆ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ಅಂದ್ರೆ ಉಪೇಂದ್ರ ಅವರನ್ನ ಬ್ಲೈಂಡ್ ಆಗಿ ಒಬ್ಬಬೇಕು ಅಂತ ಹೇಳ್ತಾರೆ. ನನ್ನ ಒಬ್ಬಬೇಡಿ, ನೀವು ಮಾಡಿ ಅಂತ ಹೇಳ್ತೀರಾ, ನಾನು ಜಾಗನೇ ಬಿಟ್ಟು ಕೊಟ್ಬಿಡ್ತೀನಿ, ಬನ್ನಿ ಇಲ್ಲೇ ಕೂತ್ಕೊಳ್ಳಿ ನೀವು ಅಂತ ಹೇಳ್ತಿರೋದು, ನೀವು ಮಾಡ್ತೀರಾ? ನಿಮ್ಗೆ ಡೌಟ್ ಇದೆಯಾ? ಒಂದನೇದಾಗಿ, ಎರಡು, ನೀವು ಕಾಂಗ್ರೆಸ್ ನೀವು ಆನ್ಸರ್ ಮಾಡ್ತಿಲ್ಲ. ಇದು ಇದು ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರ ಪ್ರಜೆ ಅಲ್ವಾ? ಪ್ರಜೆಗಳು ಆದ್ರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ, ಅನಂತರ ನಾನು ಪ್ರಜೆ. ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ ಅವನು. ನಾನು ಪತ್ರಕರ್ತ, ನಂದು ಬೇರೆ ಅಂದಾಗ ಅದೇ ನಾನು ಪ್ರಾಬ್ಲಮ್ ಆಗಿರೋದು. ನಾನು ಪ್ರಜೆಯಾಗಿ ಬಿಟ್ಬಿಟ್ಟು ನಾನು ಮೊದಲನೇದಾಗ ನೀವು ಒಂಥರ ಮೈಗೆ ಎಣ್ಣೆ ಹಚ್ಕೊಂಡು ಮಾತಾಡ್ತಿದ್ದೀರಾ. ನೀವು ಯಾವ್ದು ರಾಜಕೀಯ ಪಕ್ಷವನ್ನು ದೂಷಣೆ ಮಾಡ್ತಾ ಇಲ್ಲ? ಹೌದು, ಬೇಡ, ಏನಕ್ಕೆ ಮಾಡ್ಬೇಕು? ದೂಷಣೆ ಮಾಡಿದೆ. ವ್ಯವಸ್ಥೆ ಹಾಳಾಗಿದೆ ಅಂದ್ರೆ ಅವರಿಂದ ಹಾಳಾಗಿರ್ಬೇಕು, ಅವ್ರನ್ನ ಯಾಕೆ ದೂಷಣೆ ಮಾಡ್ತಾ ಇಲ್ಲ? ಒಳ್ಳೆ ಕತೆ, ನನ್ನದೊಂದು ಕಲ್ಪನೆ ಇದೆ ಸ್ವಾಮಿ, ನನ್ನ ಕರ್ತವ್ಯ ಇದೆ, ನಾನೇ ಅಕೌಂಟ್ ಬೇಲಿ ನಾನೇನ್ ಮಾಡ್ತಾ ಇದ್ದೀನಿ? ನಾನೇನ್ ಮಾಡ್ತಾ ಇದ್ದೀನಿ? ನನ್ನ ಕೆಲಸ ನಾನು ಮಾಡ್ತೀನಿ, ನೀವೇನ್ ಮಾಡ್ತೀನಿ? ನಿಮ್ ಕೆಲಸ ನೀವು ಮಾಡಿ, ಎಲ್ಲರೂ ಅವ್ರವ್ರ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ರಾಜ್ಯದಲ್ಲಿ ನಡೀತಾ ಇರೋ ಸಿದ್ದರಾಮಯ್ಯ ಸರ್ಕಾರ ಸರಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರಿ ಇಲ್ಲ ಅಂತ ಹೇಳ್ತೀರಾ ನೀವು? ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಏನ್ ಸರಿ ಇಲ್ಲ? ಲೋಕಾಯುಕ್ತ ಕಿತ್ತಾಕಿದ್ರು, ಎಸಿಬಿ ತಂದ್ರು, ಅದು ಅವರ ಕಂಟ್ರೋಲ್ ಅಲ್ಲಿ ಇದೆ. ಓಕೆ, ಕೇಳ್ತಾ ಇದ್ರಲ್ಲ ನೀವು ಮಾಧ್ಯಮದ ಕೇಳ್ತಾ ಇದ್ರಲ್ಲ. ನಿಮಗೆ ಪ್ರಶ್ನೆ ಇರ್ತಾ ಇಲ್ಲ. ನಾನು ಸಿದ್ದರಾಮಯ್ಯ ಆಗಿದ್ರೆ ನೀವು ನನ್ನ ಕ್ವಶನ್ ಕೇಳ್ಬೋದು. ನಾನು ಸಿದ್ದರಾಮಯ್ಯ ಅಲ್ಲ, ನಾನು ಉಪೇಂದ್ರ. ಉಪೇಂದ್ರ ಅವ್ರ ರಾಜಕೀಯಕ್ಕೆ ಬರ್ತಾ ಇದಾರೆ? ಅವ್ರ ಅಜೆಂಡಾದಲ್ಲಿ ಇರುತ್ತೋ ಇಲ್ಲ? ನಾನು ರಾಜಕೀಯಕ್ಕೆ ಬರ್ತಾ ಇಲ್ಲ, ನಾನು ಪ್ರಜಾಕೀಯದಲ್ಲಿ ಇರೋದು. ವೋಟಿಂಗ್ ನಿಲ್ಲೋದಿಲ್ಲ ನಿಮ್ಮ ಅಭ್ಯರ್ಥಿ? ರಾಜಕೀಯಕ್ಕೆ ವೋಟ್ ಹಾಕ್ಬೇಕು ಜನ, ರಾಜಕೀಯಕ್ಕೆ ಹಾಕ್ಬಾರ್ದು. ಈ ವ್ಯವಸ್ಥೆ ಬದಲಾಯಿಸುವ ಬಗ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀರಿ? ನಾನು ಹೆಸರೇ ಬದಲಾಯಿಸ್ಬಿಟ್ಟಿರಲ್ಲ ಮೊದಲನೇದಾಗಿ. ರಾಜಕೀಯ ಪ್ರಜಾಕೀಯ ಅಂತ ಸಂಪೂರ್ಣ ಬದಲಾವಣೆ ಇದು, ಸಂಪೂರ್ಣ ಬದಲಾವಣೆ. ಪುಸ್ತಕ ನನ್ನ ಕೈಯಲ್ಲಿ, ಇದನ್ನ ಓದಬೇಡಿ ಅಂತ. ಇದನ್ನ ಓದಬೇಡಿ ಅಂದ್ರೆ ಜನ ಓದ್ತಾರೆ ನಿಮ್ಗೆ ಗೊತ್ತಿದೆ. ನೀವು ಇಟ್ಕೊಂಡ್ರದೇ ಅದು ಸಾಕ್ಷಿ. ಅಂದ್ರೆ ಈ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನೀವು ಎಲ್ಲಾದ್ರೂ ಬಳಸ್ಕೊಳ್ತಾ ಇದೀರಾ? ಜನರಲ್ಲಿ ಇರುವಂತ ಒಂದು ಹುಚ್ಚು ಕುತೂಹಲವನ್ನ ರಾಜಕೀಯ ಕೇಳ್ತಾರೋ ಅಂತ ಪ್ರಯತ್ನ ಇದು. ಅಲ್ಲ ನೋಡಿ, ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡಿದ್ರಲ್ಲ, ಇದೇ ನನಗೆ ಅನಿಸ್ತಾ ಇರೋದು. ನಾನು ಇಲ್ಲಿ ಇದನ್ನು ಓದಬೇಡಿ ಅಂದಿರೋದು, ಇದು ಹಣೆ ಬರನೂ ಇರ್ಬೋದು, ಈ ಬುಕ್ಕು ಇರ್ಬೋದು. ನನ್ನ ಹಣೆ ಬರ ಓದಬೇಡಿ, ಬುಕ್ ಓದಿ. ಓಹೋ, ಅದಕ್ಕೆ ಹಣೆ ಮೇಲೆ ಹಾಕಿದೆ ಅಲ್ಲ ಸರ್. ಅಂದ್ರೆ ಜನರನ್ನ ಒಂದು ರೀತಿಯಲ್ಲಿ ಈ ಬಾರಿ ರಾಜಕೀಯದಲ್ಲಿ ನಿಮ್ಗೆ ಅನಿಸ್ತಾ ಇದೆ, ನಿಮ್ಮ ಈ ಒಂದು ಸ್ಪರ್ಧೆಯಿಂದಾಗಿ ನನಗೆ ಅನಿಸ್ತಾ ಇದೆ, ಒಂದು ಹಿಂದುತ್ವವನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲ ನೀವು ಹೇಳ್ತಾ ಇರುವಂಥ ವಿಚಾರಗಳು ಬಿಜೆಪಿಗೆ ಹತ್ತಿರ ಇದೆ. ನೀವು ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತೀರಿ, ಅಥವಾ ಒಂದು ಎಲ್ಲೊಂದು ಕಡೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಮಾತಾಡ್ತಿದ್ದೀರಿ. ನಿಮ್ಮ ಪಕ್ಷದ ಅಭ್ಯರ್ಥಿಗಳು ತೆಗೆದುಕೊಳ್ಳುವಂಥ ವೋಟುಗಳು ಬಿಜೆಪಿಯ ಖಾತೆಗೆ ಹೋಗುವಂಥ ಒಂದಷ್ಟು ವೋಟನ್ನು ನೀವು ಸೆಳ್ಕೊಳ್ತೀರಿ, ಇದು ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆ ಲಾಭ ಆಗಬಹುದು. ಈ ರೀತಿಯ ಲೆಕ್ಕಾಚಾರಗಳಿದೆ? ಲೆಕ್ಕಾಚಾರಗಳು ಹಾಕೋದು ರಾಜಕಾರಣ, ಪ್ರಜಾಕಾರಣದಲ್ಲಿ ಲೆಕ್ಕಾಚಾರನೇ ಇಲ್ಲ. ನಾನು ಗೆಲ್ತೀನೋ ಸೋಲ್ತೀನೋ ಅಂತಲೇ ಲೆಕ್ಕಾಚಾರ ಆಗ್ತಿಲ್ಲ ನಾನು. ನನಗದು ಸೆಕೆಂಡ್ರಿ. ನನಗೆ ಗೆಲುವು ಮೊದಲು ಒಂದು ಹೆಜ್ಜೆ ಇಡೋದ್ರಲ್ಲಿ ಗೆಲುವಿದೆ. ಈ ಕ್ಷಣ ನಾನು ಗೆಲ್ಬೇಕು. ನಾನು ಮಾತಾಡ್ತಿರೋದು ಕರೆಕ್ಟಾಗಿ ಮಾತಾಡ್ಬೇಕು. ನಾನು ಯಾಕೆ ನಾಳೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅವಾಗ ಬೇರೆ ಮಾತಾಡ್ತೀನಿ ನಾನು. ಇವಾಗ ಒಂದಷ್ಟು ಜನ ನೋಡ್ತಿದ್ದಾರೆ, ಇದನ್ನು ಕಾಂಟ್ರವರ್ಸಿ ಮಾಡಿದ್ರೆ ಇನ್ನೊಂದು ಲಕ್ಷ ಜನ ಜಾಸ್ತಿ ನೋಡ್ತಾರೆ ಅಂದ್ಬಿಟ್ಟು ನಾನು ಬೇರೆ ಮಾತಾಡ್ತೀನಿ ಅವಾಗ ಅಲ್ವಾ? ನನಗೆ 10 ಜನ ನೋಡಲಿ ಸಾಕು, 10 ಜನ ಇದಾಗಲಿ, 10 ಜನ ಬರಲಿ, ಎಲ್ಲ ಕೈ ಜೋಡಿಸಿದ್ರೆ ಈ ಕೆಲಸ ಆಗುತ್ತೆ. ಒಂದು ಹೇಳ್ತೀನಿ ಕೇಳಿ, ಅಲ್ಲೊಂದು ಕಲ್ಲಿದೆ, ಕಲ್ಬಂಡೆ, ಎಲ್ಲರೂ ಕುತ್ಕೊಂಡು ನಾವು ಮಾತಾಡ್ತಿದ್ದೀವಿ ನೋಡ್ರಿ, ಆ ಕಲ್ಬಂಡೆ ಎತ್ತಲ್ಲ ಪ್ರಾಬ್ಲಮ್ ಇದೆ ಅಂತ. ಬನ್ನಿ ಎತ್ತಣ ಯಾರೂ ಬರಲ್ಲ. ಏ ಸರ್, ಅವ್ನ ಯಾರೋ ಎಲೆಕ್ಟ್ ಮಾಡಿದೀನಿ ಸರ್, ಅವ್ನು ಎತ್ತಲಿ ಅಂತ. ನನ್ನ ಪಾರ್ಟಿನೂ ನಾನು ಸೇರ್ಕೊಬೇಕು ತಾನೇ? ಅದೇ ತಾನೇ ಪ್ರಜಾಕಾರಣ. ನಮಗೆ ದೇಶ ಸೊಸೈಟಿಯನ್ನು ಬದಲಾಯಿಸಬೇಕು ಅಂತ ಹೊರಟಿ. ನಾನು ಒಳ್ಳೆ, ನಾನು ಬದಲಾಗಿರೋದೇ ನನಗೆ ಮೊದಲೇ ಒಂದಿದ್ದು. ನಾನು ಬದಲಾಗಿರೋ ನನಗೆ ದೊಡ್ಡ ಗೆಲುವು, ಬೇರೆ ಸೆಕೆಂಡ್ರಿ. ಸೊಸೈಟಿ ಬದಲಾಯಿಸೋ ಸೆಕೆಂಡ್ರಿ. ಒಂದು ಹೋರಾಟ ಆಗಬೇಕು, ಕ್ರಾಂತಿ ಆಗಬೇಕು, ಸಮಾಜ ಬದಲಾವಣೆ ಆಗಬೇಕಿದ್ರೆ. ಆದರೆ ಹೋರಾಟಕ್ಕೆ ನಮಗೆ ಯಾರನ್ನು ಕೂಡ ನೀವು ಮುಂದೆ ಗುರಿ ಮಾಡೋದಕ್ಕೆ ತಯಾರಿ ಇಲ್ಲ. ನಮ್ಮೊಳಗಿರೋ ಕೆಟ್ಟದ್ದು ಗಲೀಜೆಲ್ಲ ವಾಂತಿ ಆಗಬೇಕು ಫಸ್ಟ್, ಆಮೇಲೆ ಕ್ರಾಂತಿ. ನಾವು ಅದರೆಲ್ಲ ಒಳಗಿಟ್ಕೊಂಡು ಕ್ರಾಂತಿನ ಬಯಸೋದು, ನಮ್ಮೊಳಗಡೆ ಅಷ್ಟೆಲ್ಲ ಇಟ್ಕೊಂಡು ನಾವೆಲ್ಲ ಕ್ರಾಂತಿ ಬಯಸ್ತೀವಿ. ನಮ್ಮೊಳಗೆ ಇಷ್ಟೊಂದು ಡೌಟ್ಸು, ನಮ್ಮೊಳಗೆ ನಿರಾಶಾವಾದ, ಆಗಲ್ಲ ರೀ ದೇಶ ಹಿಂಗೆ ಇರತ್ರಿ, ಯಾರು ಬಂದರೂ ಇಷ್ಟೇ ರೀ, ಹೋಪ್ಸೆ ಕಳ್ಕೊಂಡು ಹೆಂಗೆ ಬದುಕ್ತೀವಿ ನಾವಿಲ್ಲಿ? ನಿಮ್ಮ ಪ್ರಮುಖ ಒಂದು ಉದ್ದೇಶ ಏನು? ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧ ನೀವು ಧ್ವನಿ ಎತ್ತಾ ಇದ್ದೀರಿ, ಅಥವಾ ಒಂದು ಜಾತಿ ರಾಜಕಾರಣದ ವಿರುದ್ಧ ಇವತ್ತು ಮಾತನಾಡ್ತಾ ಇದ್ದೀರಿ, ಮತ್ತು ಅಧಿಕಾರಿಗಳ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದರೆ ನೀವು ಯಾವುದೇ ಒಂದು ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ಇಡೀ ವ್ಯವಸ್ಥೆಯನ್ನು ಬದಲಾಯಿಸಬೇಕು, ಜನರು ಇದ್ರೊಟ್ಟಿ ಕೈ ಜೋಡಿಸಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಇಷ್ಟೊಂದು ಸರಿಯಾಗಿ ಹೇಳ್ತಾ ಇದ್ದೀರಿ, ಆದರೆ ಇಷ್ಟೊಂದು ಸಾಮೂಹಿಕವಾದಂಥ ಬದಲಾವಣೆ ಏಕಕಾಲದಲ್ಲಿ ಅದು ಕೂಡ ಒಂದು 5-6 ತಿಂಗಳ ಅವಧಿಯಲ್ಲಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇವಾಗ 5 ತಿಂಗಳಲ್ಲಾಗುತ್ತೋ, 5 ವರ್ಷದಲ್ಲಾಗುತ್ತೋ, 5 ವರ್ಷ ಆಗುತ್ತೋ, ಸ್ಟಾರ್ಟ್ ಮಾತ್ರ ಇಲ್ಲಿಂದ ಆಗ್ಬೇಕು ತಾನೇ ಅಲ್ವಾ? ಸ್ಟಾರ್ಟ್ ಆಗಬೇಕು. ಹೊಸ ರಾಜಕೀಯ ಚಿಂತನೆಯನ್ನು ಮುಂದೆ ಇಡ್ತಾ ಇದ್ದೀರಿ ತಾವು. ರಾಜಕೀಯ ಚಿಂತನೆ ಅಲ್ಲ ನಾನು ಹೇಳ್ತಿರೋದು, ರಾಜಕೀಯ ಚಿಂತನೆ ನನಗೆ ಅರ್ಥ ಆಗದಿರೋ ಚಿಂತನೆ, ಪ್ರಜಾಕೀಯ ಚಿಂತನೆ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಅಂತ ನಾನು ಹೇಳಿರೋದಲ್ಲ, ದೊಡ್ಡವ್ರು ಹೇಳಿರೋದು, ಅದನ್ನ ನಾನು ಹಿಡ್ಕೊತಾ ಇದ್ದೀನಿ. ಸಣ್ಣ ಕಂಪನಿ ಇದೆ, ಅದರಲ್ಲಿ 60 ಜನ ಕೆಲಸ ಮಾಡ್ತಾರೆ, ಆದರೆ ಅವ್ರು ನಿಯಂತ್ರಿಸೋದಕ್ಕೆ ಒಬ್ಬ ಮ್ಯಾನೇಜರ್ ಅಂತ ಬೇಕಲ್ವಾ ಅಲ್ಲಿ? ಹೌದು, ಅದಿದೆಯಲ್ಲ ಸಿಸ್ಟಮ್. 60 ಜನ ಆಡಳಿತ ಮಾಡೋದಕ್ಕೆ ಆಗೋದಿಲ್ಲ, 60 ಜನ ಬೇಕೇ ಬೇಕು. ಅಲ್ಲ 60 ಜನ ಹೇಳ್ತಿಲ್ಲ ನಾನು, ಅವ್ನಿಗೆ ಒಂದಷ್ಟು ಅಧಿಕಾರ ಬೇಕೇ ಬೇಕು. ಹೌದು, ಅದಕ್ಕೆ ಕರೀತಾರೆ ಅವ್ನಿಗೆ, ಒಂದು ಕಮಾಂಡಿಂಗ್ ಬೇಕು. ಅದಕ್ಕೆ ಕರೀತಾರೆ ಇಲ್ಲಿ, ಚೇರ್ಗಳು ಖಾಲಿ ಇಟ್ಟರೆ ಅದಕ್ಕೇನೆ. ಅಲ್ಲಿ ಇರೋದು 224 ಸೀಟ್ ಅಷ್ಟೇ, 2,224 ಜನ ಬರೋಕ್ಕಾಗಲ್ಲ ಅಲ್ಲಿ, 224 ಜನ ಕರೀತಾ ಇರೋದು ನಾನು. ಎಷ್ಟು ಸೀಟ್ಗಳಿಗೆ ನಿಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇದ್ದಾರೆ ಈ ಬಾರಿ ನೋಡೋಣ. ನನಗೆ
ಆನೆಸ್ಟಾಗಿ ವರ್ಕ್ ಮಾಡಿ, ಆಮೇಲೆ ನೀವೇನು ಸಂಬಳ ತೊಗೊಂಡು ವರ್ಕ್ ಮಾಡಿ, ನೀವೇನು ಫ್ರೀಯಾಗಿ ವರ್ಕ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮೋದಿಯವರ ಬೆಲೆ GST ಮತ್ತು ಡಿಮಾನಿಟೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ಖಂಡಿತ ನೋಡಿ, ಅದು ಒಂದು ಪ್ರಯತ್ನನೇ, ಕಷ್ಟಗಳಾಗಿರ್ಬೋದು ಒಂದು ಒಳ್ಳೆ ಪ್ರಯತ್ನ. ಏನು ಈಗಿರೋ ಏನೋ ಅನ್ಆರ್ಗನೈಸ್ ಸೆಕ್ಟರಿಂದ ಆರ್ಗನೈಸ್ ಸೆಕ್ಟರ್ ತರುವಂಥ ಪ್ರಯತ್ನ ಮಾಡಿದ್ದಾರೆ, ಅವ್ರ ಮೇಲಿಂದ ಮಾಡ್ತಿದ್ದಾರೆ. ನಾವು ಒಂದು ನಮ್ಮ ಕಡೆಯಿಂದ ನಾವೇನೋ ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಬೇಕಲ್ವಾ ಅದು. ನಾವು ಪ್ರತಿಯೊಂದನ್ನು ಅವ್ರನ್ನೇ ನೋಡಿಕೊಂಡು ಅವ್ರು ಸರಿ ಮಾಡ್ತಿಲ್ಲ, ಇವರು ತಪ್ಪು ಮಾಡ್ಬಿಟ್ರೆ ಅನ್ನೋ ಬದಲು ಓಕೆ ನಾವು ಪ್ರಯತ್ನ ಪಡೋಣ. ನೀವು ಬರಬೇಕಿದ್ರೆ ಅವರನ್ನ ತೆಗಿಬೇಕು ಅಲ್ಲಿಂದ. ಯಾಕೆ ಅವ್ರನ್ನ ತೆಗಿಬೇಕು? ನೀವು ನಿಮ್ಮ ಒಂದು ಶಾಸಕನನ್ನು ತರಬೇಕಿದ್ರೆ ಬಿಜೆಪಿ ಅನ್ನೋ ಕಾಂಗ್ರೆಸ್ ನಿಂದ ಅಧಿಕಾರದಿಂದ ಇಳಿಸಲೇಬೇಕು. ಜನ ತೆಗಿತಾರೆ ಸ್ವಾಮಿ, ನಾನು ಯಾರು ತೆಗಿಯೋದಕ್ಕೆ? ಆದ್ರೆ ಅವ್ರು ಬೇಕು ಅಂತ ಹೇಳಿದ್ರೆ ನೀವು ಏನ್ ಅನ್ಕೊಂಡಿದ್ರೆ? ಏನೋ ದೊಡ್ಡ ಬಿಸ್ನೆಸ್ ಕೋಟ್ಯಾಂತರ ರೂಪಾಯಿ ಇದೆ, ಇಲ್ಲೇನೋ ಕಾಂಪಿಟೇಷನ್ ನಡೀತಾ ಇದೆಯಾ ಇದು? ನೀವು ಬಿಜೆಪಿ ಕಾಂಗ್ರೆಸ್ ಒಟ್ಟಿಗೆ ಬೇಕು ಅಂತ ಹೇಳ್ತಾ ಇದ್ದೀರಿ. ಏನಿದೆ ಆಕ್ಚುಲಿ ಗವರ್ನಮೆಂಟ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಒಂದು ದೊಡ್ಡ ವ್ಯವಸ್ಥೆ, 60 ವರ್ಷದಿಂದ ನಡ್ಕೊಂಡು ಬಂದಂತ ವ್ಯವಸ್ಥೆ ಅದು ನೀವು ಅನ್ಕೊಂಡಿರೋದು. 6 ತಿಂಗಳಲ್ಲಿ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಸಿಂಪಲ್ ವ್ಯವಸ್ಥೆ, ಇಲ್ಲಿ ಕೆಲಸ ಮಾಡಬೇಕು, ಜನಸಂಪರ್ಕದಲ್ಲಿ ಇದ್ದು ಅವ್ರವ್ರಿಗೆ ಬೇಕಾದ ಕೆಲಸ ಮಾಡ್ಬೇಕಷ್ಟೇ. ನೀವು ಇದನ್ನ ಕೋಟಿ ಕೋಟಿ ಮಾಡಿ ದೊಡ್ಡ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಾ. ಇಲ್ಲಿ ಏನೋ ಕಾಂಪಿಟೇಷನ್, ಯಾರೋ ಬಂದ್ರೆ ಏನೋ ದುಡ್ಡು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ನಿಮ್ಮ ಸೂಪರ್ ಫಿಲಮ್ ಅನ್ನು ನೋಡಿದ್ದೇವೆ. ನೀವು ಒಂದ್ ಕಡೆಯಲ್ಲಿ ಖಾಸಗೀಕರಣಕ್ಕೆ ಒತ್ತು ಕೊಡ್ತೀರಾ ಚಿತ್ರದಲ್ಲಿ, ರಸ್ತೆಯನ್ನು ಅವನಿಗೆ ಕೊಡಿ, ಪೊಲೀಸ್ ಸ್ಟೇಷನ್ ಇವನಿಗೆ ಕೊಡಿ, ಆತರ ಅಂದ್ರೆ ಆ ಖಾಸಗೀಕರಣವನ್ನು ನೀವು ಒಪ್ಕೊಳ್ತೀರಾ? ಅಂದ್ರೆ ನಿಮ್ಮ ಚಿಂತನೆಯ ಆ ಚಿತ್ರದಲ್ಲಿ ಬಂದಿರೋದು ನಿಮ್ಮ ಮನೆ ರೋಡ್ ನಿಮ್ದಲ್ಲ ಅಂತ ನೀವು ಹೇಳೋದು? ಮುನ್ಸಿಪಾಲಿಟಿ ಅವ್ರು ನೋಡ್ಕೋಬೇಕಾದ್ರೆ ಇದೇ ದೊಡ್ಡ ಪ್ರಾಬ್ಲಮ್. ಇದು ಮೈಂಡ್ ಸೆಟ್ ಚೇಂಜ್ ಮಾಡೋದಕ್ಕೆ ನಾನು ಒದ್ದಾಡ್ತಿರೋದು. ನಿಮ್ಮ ಮನೆ ಮುಂದಿರೋ ನಿಮ್ದು ಕೆಲಸ, ಈ ದೇಶ ನಿಮ್ದಲ್ಲ ಹಂಗಾರೆ ಸರ್ಕಾರದ್ದು. ನಾವು ತೆರಿಗೆ ಕಟ್ತಾ ಇದೀವಿ, ಅದಕ್ಕೊಂದು ವ್ಯವಸ್ಥೆ ಇದೆ, ಅವ್ರು ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ರೀ, ನಿಮ್ದಲ್ವಾ ಹಂಗಾರೆ ಈ ದೇಶ? ದೇಶ ನನ್ನದು, ರಸ್ತೆ ಇದೆಲ್ಲ ರಸ್ತೆ ನಿಮ್ದಲ್ಲ. ರಸ್ತೆ ಪ್ರತಿಯೊಂದನ್ನು ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗಳೇ ಮಾಡ್ಕೊಂಡು. ರಸ್ತೆ ನಮ್ದಲ್ಲ, ಅಲ್ಲ ಅದನ್ನ ನೋಡ್ಕೊಳ್ಳೋದಕ್ಕೆ ಮುನ್ಸಿಪಾಲಿಟಿ ಇದೆ, ಅದರಲ್ಲಿ ಕೆಲಸಕ್ಕಿದ್ದಾರೆ 34 ಜನ ಕೆಲಸಕ್ಕಿದ್ದಾರೆ, ಅವ್ರು ಮಾಡಬೇಕು. ಅವ್ರು ಮಾಡದಿದ್ರೆ 5 ವರ್ಷ ಆಗುವಾಗ ನಾನು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನನಗೆ ಅವಕಾಶ ಇದೆ. ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ರೆ ಬಿಡಿ, ನೀವು ಅವ್ರನ್ನ ಎಲೆಕ್ಟ್ ಮಾಡಿ, ಯಾರು ಬೇಡ ನೀವು ಖಾಸಗೀಕರಣಕ್ಕೆ ಅಲ್ಲಿ ಒತ್ತು ಕೊಟ್ಟಿದ್ದೀರಿ? ಯಾವ ಖಾಸಗೀಕರಣ? ನಾನು ಹೇಳ್ತೀನಿ ನಿಮ್ಮ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೇಳ್ತೀರಿ ನೀವು? ಆ ಚಿತ್ರದಲ್ಲಿ ಆತರ ಹೇಳಿದ್ದೀರಿ. ಇರ್ಬೋದು, ಹಂಗೆ ಇರ್ಬೋದು, ಗೊತ್ತಿಲ್ಲ. ಇನ್ನೊಂದ್ಸತಿ ಸಿನಿಮಾ ನೋಡ್ತೀನಿ, ಅದೇನು ಖಾಸಗೀಕರಣ? ದೊಡ್ಡ ದೊಡ್ಡ ಮಾತುಗಳು ನಮ್ಗೆ ಗೊತ್ತಾಗಲ್ಲ. ಓಕೆ, ಮತ್ತೆ ಅಂದ್ರೆ ಪ್ರೈವೇಟೈಸೇಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಬಿಡಿ, ಖಾಸಗೀಕರಣ ಬಗ್ಗೆ ಏನು ಹೇಳ್ತೀರಿ ತಾವು? ಅದೆಲ್ಲ ಆಮೇಲೆ ಮಾತಾಡೋಣ, ಮ್ಯಾನಿಫೆಸ್ಟೋ ತಂದ್ಮೇಲೆ ಮಾತಾಡೋಣ. ಅದೆಲ್ಲ ದೊಡ್ಡ ವಿಷಯಗಳು, ಅದು ಯಾಕೆ ಸುಮ್ಮನೆ ಹೇಳಿ? ಜಾತಿಗಳ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಜಾತಿ ಕರೆಕ್ಟ್ ಅಂತೀರಾ? ಜಾತಿಗಳ ಬಗ್ಗೆ ನೀವು ಹೇಳುವಾಗ ಈಗ ಇರುವಂತಹ ಸರ್ಕಾರಗಳು ಯಾವ ರೀತಿಯಲ್ಲಿ ಜಾತಿಗೊಂದು ಹಬ್ಬ ಅಥವಾ ಒಂದು ರೀತಿಯಲ್ಲಿ ಅವರ ಜನ್ಮದಿನಾಚರಣೆಗಳು ಇದೆಲ್ಲ ಮಾಡ್ತಾ ಇದ್ದಾವೆ, ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ತಿರ್ತಾವೆ? ಸರಿ ಇದೆ ಅಂತ ನೀವು ಹೇಳ್ತೀರಾ? ಸರಿ ಇಲ್ಲ ಅಂತ ನೀವು ಹೇಳ್ತಾ ಇಲ್ಲ. ನೀವು ಸರಿ ಇದೆ ಅಂತ? ನಾನು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ಸರಿ ಇಲ್ಲ ಅಂತ ಹೇಳಿದ್ದು ಇಷ್ಟೊತ್ತರ ಪ್ರೆಸ್ ಮೀಟಲ್ಲಿ ಹೇಳಿದ್ದೇನೆ ನಾನು. ಹಂಗಾರೆ ಜಾತಿಗಳ ಓಲೈಕೆ ಮಾಡಬಾರ್ದು ಯಾರು ಕೂಡ? ನಾನು ಇಷ್ಟೊತ್ತರ ಮಾತಾಡಿದ್ದೇನು? ಹಾಗಾದ್ರೆ ತುಳಿತಕ್ಕೊಳಗಾದಂಥ ವರ್ಗಗಳ ಬಗ್ಗೆ ತಾವೇನು ಹೇಳ್ತೀರಿ? ತುಳಿಸ್ಕೊಂಬೇಡಿ ಅಂತ ಹೇಳ್ತೀನಿ. ಕಳೆದ 50-60 ವರ್ಷಗಳಿಂದ ಅವಕಾಶ ವಂಚಿತವಾಗಿರುವಂತಹ ಕೆಲವು ವರ್ಗಗಳಿವೆ. ಆ ವರ್ಗಗಳನ್ನ ಮೇಲಕ್ಕೆತ್ತಬೇಕಿದ್ರೆ ಆ ಜಾತಿಗಳಿಗೆ ಒಂದು ಸ್ವಲ್ಪ ಪ್ರಾಧಾನ್ಯತೆ ಕೊಡಬೇಕಾಗುತ್ತೆ. ಯಾರು ಕೊಡೋದಕ್ಕೆ? ನೀವು ಯಾರು? ಅವ್ರಿಗೆ ಅವ್ರು ಕೊಟ್ಕೊಂಡ್ರೆ ಸಾಕು, ಅವ್ರು ಬರಲಿ ಮುಂದೆ ಅಂತ ಹೇಳಿ. ಸಂವಿಧಾನದಲ್ಲೇ ಇದೆ ಅವಕಾಶಗಳಿದೆ, ಅದರಲ್ಲಿ ಮಾಡಲಿ, ಅದಿದ್ರೆ ಮಾಡಲಿ. ಅದನ್ನ ತಾವು ಹೇಳ್ತಾ ಇದ್ರಿ, ಜಾತಿ ಮುಕ್ತವಾಗಿರುವ ವ್ಯವಸ್ಥೆ ಬೆಳಿಬೇಕು. ಜಾತಿ ಬೇರೆ, ವರ್ಗ ಬೇರೆ, ನಿಮಗೆ ಜಾತಿ ಎಲ್ಲೂ ಹೇಳಿಲ್ಲ. ನಿಮಗೆ ಸಂವಿಧಾನದಲ್ಲಿ ಏನೋ ಬ್ರಾಹ್ಮಣ ಶೂದ್ರ ಒಕ್ಕಲಿಗ ಇದೆಲ್ಲ ಯಾವುದು ಹೇಳಿಲ್ಲ. ಓಕೆ, ಕೆಲವು ಒಂದು ವರ್ಗ SC ST ಅಥವಾ ಸಪರೇಟ್ ವರ್ಗ ಮಾಡಿದ್ದಾರೆ. ಅದಕ್ಕೆ ಕಾರಣಗಳಿಂದ ವರ್ಗಗಳಿಗೆ ನ್ಯಾಯ ಆಗೋದಿಲ್ವಾ? ರಾಜಕೀಯದಲ್ಲಿ ಜಾತಿನೇ ತರದೆ ಹೋದ್ರೆ ಮೀಸಲಾತಿನೇ ಇಲ್ಲ ಅಥವಾ ಒಂದು ರೀತಿಯಲ್ಲಿ ಅಂತವರಿಗೆ ಅವಕಾಶ. ಮೀಸಲಾತಿ ಇಲ್ಲ ಅಂತ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಈ ಬೇರೆ ಜಾತಿ ಬಗ್ಗೆ ಮಾತಾಡಬೇಡ. ಅದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಸಪರೇಟ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಿರೋದು. ಅದನ್ನ ಫಾಲೋ ಮಾಡೋಣ, ಅದ್ರಲ್ಲಿ ಏನಿಲ್ವೋ ಅದನ್ನ ಮಾಡಬೇಡ. ನಿಮ್ಮ ಕಾನ್ಸ್ಟಿಟ್ಯೂಷನ್ ಪಡೀರಾ, 50 ಕೋಟಿ ಇದ್ರೆ ಮಾತ್ರ ಎಲೆಕ್ಷನ್ ನಿಲ್ಬೋದು ಅಂತ ಹೇಳಿದಾರ? ಜಾತಿ ಆಧಾರಿತ ರಾಜಕಾರಣ ಮಾಡಿ ಅಂತ ಹೇಳಿದಾರ ಸಂವಿಧಾನದಲ್ಲಿ? ಹೇಳಿ, ಮಾಡಿದಾರ? ಅದರಲ್ಲಿ ಇಲ್ಲ. ಇದೆಯಾ? ಇಲ್ಲ ಅದರಲ್ಲಿ. ಮತ್ತೆ ಆದ್ರೆ ಜನ ಅದನ್ನೇ ಬಯಸ್ತಾ ಇದಾರೆ. ನೀವು ಬಯಸ್ತಿದ್ದೀರಾ? ಈಗ ಆ ಚಿತ್ರಗಳು ನಾನು ಕೇಳ್ತೀನಿ. ಒಂದ್ ನಿಮಿಷ, ನೀವು ಬಯಸ್ತಿದ್ರೆ? ನಾನು ಬಯಸ್ತಾ ಇಲ್ಲ. ಬಟ್ ಜನ, ನೀವು ಜನ ಅಲ್ವಾ? ನಾನು ಜನ ಆಗಿರ್ಬೋದು, ನನ್ನಲ್ಲಿ ಅದು ಜನ ಅಲ್ಲ, ಇಲ್ಲೇ ನನ್ನ ಹತ್ರ ಇದೆ. ಒಂಥರ ಈಗ ನೋಡಿ, ಚಿತ್ರಗಳಲ್ಲಿ ಐಟಮ್ ಸಾಂಗ್ ನೀವು ಯಾಕೆ ಹಾಕ್ತೀರಾ? ಜನ ನೋಡಬೇಕು ಅಂತ ಹಾಕ್ತೀರಿ. ಅಲ್ಲ, ಒಳ್ಳೆ ಬಯಸಿ ಹಾಕೋದಲ್ಲ, ಜನ ಬಯಸ್ತಾರೆ. ಯಾರು ಹೇಳಿದ್ ನಿಮಗೆ? ಥಿಯೇಟರ್ಗೆ ಜನ ಬರಬೇಕು ಅಂತ ಆದ್ರೆ ಸ್ವಲ್ಪ ಆತರ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ರಾಜಕೀಯದಲ್ಲೂ. ಆ ತರದ ಪ್ರಯೋಗಗಳು ನಾನೇನು ಅವ್ರು ತಪ್ಪು ಅಂತ ಹೇಳ್ತಿಲ್ಲ. ನಾನು ಮಾಡ್ತಿರೋದು, ನಾನು ಮಾತಾಡ್ತಾ ಇದ್ದೀನಿ. ಪ್ರವಾಹಕ್ಕೆ ವಿರುದ್ಧವಾಗಿ ಈಜ್ತಾ ಇದೀರಿ ನೀವು. ಯಾವ ಪ್ರವಾಹ? ನಾನು ಪ್ರವಾಹದಲ್ಲೇ ಇಲ್ಲ ಅಂತ ಹೇಳ್ತಿರೋದು? ಪ್ರವಾಹದ ಪಕ್ಕದಲ್ಲಿ ನಂದೇ ಒಂದು ದಾರಿ ಮಾಡ್ಕೊಂಡು ನಾನು ಈಜ್ಕೊಂಡು ಹೋಗ್ತಾ ಇದ್ದೀನಿ. ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ ಸರ್? ಇದೇ, ನಾನು ಪ್ರವಾಹದ ಪಕ್ಕದಲ್ಲಿ ಹೋಗ್ತೀನಿ, ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಇದ್ರೊಳಗೆ ಬನ್ನಿ. ಕರಾವಳಿಯ ಜನ ಉಪೇಂದ್ರ ಅವರಿಂದ ಏನು ನಿರೀಕ್ಷೆ ಮಾಡ್ಬೋದು? ಏನು ನಿರೀಕ್ಷೆ ಮಾಡ್ಬಿಡಿ ನನ್ನಿಂದ? ನಿಮ್ಮ ನೀವು ನಿಮ್ಮ ಅಧಿಕಾರ ಬಂದ್ರೆ ಏನು ಏನೆಲ್ಲ ಯೋಜನೆಗಳು ಕರಾವಳಿ ಬಗ್ಗೆ ನಾವು ತಮ್ಮ ಚಿಂತನೆ ಏನಿದೆ ಮೀನುಗಾರರಲ್ಲಿ ಅಥವಾ ಒಂಥರ ಈ ಭಾಗದ ಜನರಿಗೆ ಏನೆಲ್ಲ ಆಲೋಚನೆಗಳಿದೆ? ಈ ಭಾಗದ ಜನ ನೀವು ತಾನೇ? ನಿಮ್ಗೇನಾರ ಮಾಡ್ಬೇಕು ಅಂತ ಇದೆಯಾ? ಇಲ್ಲ. ಇದೆಯಾ? ಇಲ್ವಾ? ಇದೆ. ಬನ್ನಿ. ಈಗ ಅಂದ್ರೆ ಮ್ಯಾನಿಫೆಸ್ಟೋ ಜನರೇ ಮಾಡಿಕೊಡ್ಬೇಕು ನಿಮ್ಗೆ. ಜನಗಳಿಗೋಸ್ಕರ ಮ್ಯಾನಿಫೆಸ್ಟೋ, ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿ. ಹೌದು, ನಿಮ್ಗೆ ನೀವೇ ತಾನೇ ಮಾಡ್ಬೇಕಿಲ್ಲಿ. ನೀವು ಹೇಳಿದ್ರಿ ಒಳ್ಳೊಳ್ಳೆ ರಾಜಕೀಯ